ಬ್ಲಾಗಲ್ಲಿ ಬರೀ ನನ್ನ ಮಗಂದೊಂದು ಹಾಡಿದೆ ಅಷ್ಟೇ. ಸೊ ಅದನ್ನು ಕೇಳಿಬಿಟ್ಟು ಎಂಜಾಯ್ ಮಾಡಿ. ಓಕೆ, ಮತ್ತೆ ನಾಳೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಮತ್ತು ನಾಳೆ ಬೇರೆ ಕ್ರಿಸ್ಮಸ್ ಆಗಿರೋದ್ರಿಂದ ನನ್ನ ಮಗ ಕ್ರಿಸ್ಮಸ್ಗೆ ಇದು ಸಾಂತಾ ಕ್ಲಾಸ್ದು ಒಂದು ಪಪೆಟ್ ಮಾಡಿದ್ದ, ಆಮೇಲೆ ಇನ್ನೊಂದು ಕೂಡ ಪಪೆಟ್ ಮಾಡಿದ್ದ. ಅವನು ಆ್ಯಕ್ಟಿವಿಟೀಸ್ ಇತ್ತು ಸ್ಕೂಲಲ್ಲಿ, ಅದಕ್ಕೋಸ್ಕರ ಮಾಡಿದ್ದ. ಅದನ್ನು ಶೋ ಮಾಡಿಬಿಟ್ಟು ಅವನು ಒಂದು ಹಾಡು ಹೇಳಿದ್ದಾನೆ, ಅಂದರೆ ಇದು ಬೇರೆ ಹಿಂದಿ ಸಾಂಗ್. ಸೊ ಅದನ್ನು ಎಂಜಾಯ್ ಮಾಡಿ. ಓಕೆ, ಸೊ ನಾಳೆ ಮತ್ತೆ ಇನ್ನೊಂದು ರೆಸಿಪಿ ಜೊತೆಗೆ ಅಥವಾ ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾಪಿ ಕ್ರಿಸ್ಮಸ್. ಆ್ಯಂಡ್ ಮತ್ತು ನಾಳೆ ವೈಕುಂಠ ಏಕಾದಶಿ ಬೇರೆ. ಸೊ ವೆಂಕಟೇಶ ಇದು ಸ್ವರ್ಗದ ಬಾಗಿಲು ತೆಗೆಯುವಂಥ ದಿನ ಅಂತ ಹೇಳ್ತಾರೆ. ಆವತ್ತಿನ ದಿನ ದೇವ್ರ ಮುಖವನ್ನು ನೋಡಲೇಬೇಕು ಅಂತ ಹೇಳಿಬಿಟ್ಟು, ಸೊ ನಮಗೆ ಎಲ್ಲಾದರೂ ಸಿಕ್ಕಿದರೆ ನಾವು ಕೂಡ ದೇವ್ರ ಹತ್ರ ಎಲ್ಲ ಜಗತ್ತಿನಲ್ಲಿರುವಂಥ ವೈರಸ್ಗಳೆಲ್ಲ ಹೋಗ್ಬಿಟ್ಟು ಎಲ್ಲ ಸರಿಯಾಗಲಿ ಅಂತ ಅಂತ ಪ್ರಾರ್ಥನೆ ಮಾಡ್ತೀವಿ. ಓಕೆ, ಸಿ ಯು, ಬಾಯ್ ಬಾಯ್. Merry Christmas! Merry Christmas! Merry Christmas! Merry Christmas to everyone! ನಾನು ಮಾಡಿರೋದಿದು ಏನದು? ಇದು ಸ್ನೋಮ್ಯಾನ್. ಇದು ಪಪೆಟ್ ಮಾಡಿರೋದು ಅಲ್ವೇನ? ಮ್ಯಾರಿ ಕ್ರಿಸ್ಮಸ್ ಸ್ಕೂಲಲ್ಲಿ ಆಕ್ಟಿವಿಟಿ ಇತ್ತು ಅಲ್ವಾ? ಎಸ್. ಓಕೆ, ಚೆನ್ನಾಗಾಗಿದೆ ಕಣ. ಥ್ಯಾಂಕ್ ಯು. Bye.